ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಗಟೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ತಗಟೆ ಸೊಪ್ಪನ್ನು ನಮ್ಮ ದೈನಂದಿನ ಜೀವನದ ಅಡುಗೆಯಲ್ಲಿ ಬಳಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಲಾಭಗಳಿದೆ. ಈ ತಗಡೆ ಸೊಪ್ಪು ಅಥವಾ ಚಕಟೆ ಸೊಪ್ಪು ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ, ಗುಡ್ಡಗಾಡು ಪ್ರದೇಶ ಹಾಗೆಯೇ ತೋಟದಲ್ಲಿ ಜಾಸ್ತಿಯಾಗಿ ಕಾಣಸಿಗುತ್ತೆ. ನಮ್ಮ ಮಲೆನಾಡು ಪ್ರದೇಶದಲ್ಲಿ ಇದನ್ನು ತಗಡೆ ಸೊಪ್ಪು ಅಥವಾ ಚಕಟೆ ಸೊಪ್ಪು ಅಂತ ಕರೆದ್ರೆ, ನಮ್ಮ ಕರಾವಳಿ ಭಾಗದಲ್ಲಿ ಇದನ್ನು ತೊಜಂಗ್ ಸೊಪ್ಪು ಅಂತ ಕರೀತಾರೆ. ಈ ತಗಡೆ ಸೊಪ್ಪು ಮೊದಲ ಮಾನ್ಸೂನ್ ಮಳೆಯಿಂದ ಹಿಡಿದು ನವೆಂಬರ್ ತಿಂಗಳವರೆಗೆ ಜಾಸ್ತಿಯಾಗಿ ಕಾಣಸಿಗುತ್ತೆ. ಈ ಗಿಡದಲ್ಲಿ ಹಲವಾರು ಔಷಧೀಯ ಗುಣಗಳಿದೆ. ನಮ್ಮ ಸಾಂಪ್ರದಾಯಿಕ ಔಷಧಿಗಳಲ್ಲಿ ಅನೇಕ ಆರೋಗ್ಯಕರ ಸಮಸ್ಯೆಯನ್ನು ಗುಣಪಡಿಸೋದಕ್ಕೆ ಈ ಗಿಡವನ್ನು ಬಳಕೆ ಮಾಡ್ಕೋತಾ ಇದ್ರು. ತಗಟೆ ಸೊಪ್ಪಿನ ಪಲ್ಯ ಹೆಚ್ಚಾಗಿ ಸೇವಿಸೋದರಿಂದ ರಕ್ತ ಶುದ್ಧಿಯಾಗುತ್ತೆ. ಅದೇ ರೀತಿಯಾಗಿ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಅಂದರೆ ಅಜೀರ್ಣ, ಇನ್ನು ಕೆಲವರಿಗೆ ಹಸಿವೆ ಆಗೋದಿಲ್ಲ ಆ ಥರ ಸಮಸ್ಯೆಗಳಿದ್ರೂ ಕೂಡ ಕಡಿಮೆಯಾಗುತ್ತೆ. ಅದೇ ರೀತಿಯಾಗಿ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಇದ್ರೂ ಕೂಡ ಗುಣ ಆಗುತ್ತೆ. ತಗಟೆ ಸೊಪ್ಪಿನ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ವಾತ ಸಮಸ್ಯೆಗೆ ಕಫ ಕೂಡ ಕಡಿಮೆಯಾಗುತ್ತೆ. ಈ ತಗಟೆ ಸೊಪ್ಪಿನಿಂದ ಅನೇಕ ಅಡುಗೆಗಳನ್ನು ಕೂಡ ಮಾಡ್ಬೋದು. ನಾನಿವತ್ತು ತಗಟೆ ಸೊಪ್ಪಿನ ಪಲ್ಯ ಮಾತ್ರ ಮಾಡ್ತಾ ಇದ್ದೀನಿ. ಸೊ ತಗಟೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ನಾನು ಗಿಡದ ಎಲೆಯ ಚಿಗುರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಹುಳ ಸ್ವಲ್ಪ ಕಡಿಮೆ ಇರುತ್ತೆ, ಬೆಳೆದಿರುವಂಥ ಎಲೆಯಲ್ಲಿ ಸ್ವಲ್ಪ ಹುಳ ಜಾಸ್ತಿ ಇರುತ್ತೆ ಅಂತ ಚಿಗುರನ್ನು ತಗೊಂಡಿದ್ದೀನಿ. ಮತ್ತು ಚಿಗುರು ಎಲೆಯನ್ನು ತಗೊಳ್ಳೋದ್ರಿಂದ ಪಲ್ಯ ಮಾಡಿದಾಗ ಅದು ಕಹಿ ಅನಿಸೋದಿಲ್ಲ. ಬೆಳೆದ ಎಲೆ ಏನಾಗುತ್ತೆ ಅದು ಪಲ್ಯ ಮಾಡಿದಾಗ ಕಹಿ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಎಲೆನಲ್ಲೆಲ್ಲ ಹುಳ ಇರುತ್ತೆ ಅಲ್ವಾ. ಸೊ ಒಂದ್ಸಲ ನೀಟಾಗಿ ನೋಡಿಕೊಂಡು ಹುಳ ಎಲ್ಲರಿದ್ದರೆ ಕ್ಲೀನ್ ಮಾಡ್ಕೊಳ್ಳಿ. ತಟ್ಟೆ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಒಂದು ಈರುಳ್ಳಿ, ಎರಡು ಟೊಮೆಟೊ, ಹಾಗೆ 5-6 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 4-5 ಬೆಳ್ಳುಳ್ಳಿ, 2 ಟೇಬಲ್ಸ್ಪೂನ್ ಆಗುವಷ್ಟು ಆಯಿಲು, 1/2 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ 4-5 ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ ಒಂದು 5-6 ಹಸಿಮೆಣಸಿನಕಾಯಿ ಹಾಗೆಯೇ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ತಟ್ಟೆ ಸೊಪ್ಪನ್ನು ಹಾಕ್ಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನಲ್ಲಿ ನಾವು ಸೊಪ್ಪನ್ನು ಫ್ರೈ ಮಾಡುವಾಗ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿಯಾಗಿ ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊಪ್ಪಿನ ಹಸಿ ವಾಸನೆ ಎಲ್ಲ ಹೋದ ನಂತರ 1/2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು 10 ನಿಮಿಷಗಳ ಕಾಲ ಸೊಪ್ಪನ್ನು ಬೇಯಿಸ್ಕೊಂಡ್ರೆ ಸಾಕು. ಹತ್ತು ನಿಮಿಷ ಆಗಿದೆ. ಇವಾಗ ಸೊಪ್ಪೆಲ್ಲ
ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಇರೋದ್ರಿಂದ ನೀರು ಸ್ವಲ್ಪ ಡ್ರೈ ಆಗಲಿ ಅಂತ ಒಂದು ಇನ್ನೊಂದು 5 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು, ಆ ತಟ್ಟೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಔಷಧೀಯ ಗುಣಗಳನ್ನು ಹೊಂದಿರುವಂಥ ತಗಟೆ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡೋದು, ನಾವು ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ಕೊಳ್ಳೋದ್ರಿಂದ, ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭಗಳಿದೆ ಅನ್ನೋದನ್ನು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.